ಜಮೀನಿನ ಪೋಡಿ ಮಾಡಿಕೊಡಲು 50,000 ಲಂಚ ಕೇಳಿದ ಸರ್ವೆ ಅಧಿಕಾರಿಯನ್ನು ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ 15,000 ಲಂಚ ಸ್ವೀಕರಿಸುವಾಗ ಬಂಧಿಸಿರುವ ಘಟನೆ ಅಂಕೋಲಾ ನಗರದ ಅಂಕೋಲಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಶುಕ್ರವಾರ ರಾತ್ರಿ ನಡೆದಿದೆ. ಸರ್ವೆ ಅಧಿಕಾರಿ ಪುಟ್ಟಸ್ವಾಮಿ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿಯಾಗಿದ್ದು ಅಂಕೋಲಾದ ರಮೇಶ್ ಎಂಬುವವರ ದೂರಿನ ಆಧಾರದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ರಾಜು ನೇತೃತ್ವದಲ್ಲಿ ದಾಳಿ ನಡೆದಿದ್ದು ರಮೇಶ್ ಅವರ ಬೆಳಸೆ ಗ್ರಾಮದ ಜಮೀನಿನಲ್ಲಿ ಪೋಡಿ ಮಾಡಿಕೊಡಲು 50,000 ಲಂಚ ಕೇಳಿದ್ದ ಅಧಿಕಾರಿ ರಾತ್ರಿ ಹೋಟೆಲ್ನಲ್ಲಿ ಮುಂಗಡ ಹಣ ತಂದು ಕೊಡುವಂತೆ ಕೇಳಿದ್ದನು. ಈ ಸಂದರ್ಭದಲ್ಲಿ ದಾಳಿ ನಡೆದಿದ್ದು ಕಾರವಾರ ಲೋಕಾಯುಕ್ತ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.